ನಮಸ್ತೆ ವೀಕ್ಷಕರೇ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಶುರುವಾಗುವುದು ಕೀರ್ತಿ ಆ ಭವಿಷ್ಯ ಹೇಳಿದವ್ರನ್ನ ಒಂದು ಗೋಡೋನಿಗೆ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಕಟ್ ಹಾಕಿ ತಲೆ ಮೇಲೊಂದು ಆ ಆಕಡೆ ಈ ಕಡೆ ಕೈ ಮೇಲೊಂದು ಆಪಲ್ ಇಟ್ಟು ಇವಳು ಗನ್ ಹಿಡ್ಕೊಂಡು ಹೆದರ್ಸ್ತಾ ಇರ್ತಾಳೆ ಆಗ ಆ ಭವಿಷ್ಯ ನುಡಿದವರು ಸಾರಿ ಬಿಟ್ಬಿಡಮ್ಮ ನಾನು ಭವಿಷ್ಯ ಹೇಳಿದೆ ತಪ್ಪಾಗೋಯ್ತಾ ನಾನಲ್ಲ ಹೇಳಿದ್ದು ದೇವ್ರ ನನ್ನ ಬಾಯಲ್ಲಿ ನುಡಿಸಿದ್ದು ಅಂತ ಹೇಳಿದಾಗ ನೀವು ಭವಿಷ್ಯ ಹೇಳಿದ್ ತಪ್ಪಲ್ಲ ಆದ್ರೆ ನಾನು ಕೀರ್ತಿ ಒಟ್ಟಿಗೆ ಬಾಳಲ್ಲ ಅಂದ್ರಲ್ಲ ಅದು ತಪ್ಪು ಈಗ ನಿಮ್ ದೇವ್ರಿಗೆ ಕೇಳಿ ನಾನ್ ಫಸ್ಟ್ ಬುಲೆಟ್ ನ ಈ ಕೈಗೆ ಬಲ್ಗೈ ಹೊಡಿತೀನ ಎಡ್ಗೈಗ್ ಹೊಡಿತೀನ ನಿಮ್ ದೇವ್ರನ್ನ ಕೇಳಿ ಅಂತಾಳೆ ಕೀರ್ತಿ ಆಗ ಜ್ಯೋತಿಷಿಗೆ ಏನ್ ಮಾಡೋದು ಗೊತ್ತಾಗ್ದಿರ ಎಡ್ಗೈ ಅಂತ ಹೇಳ್ತಾರೆ ಆದ್ರೆ ಕೀರ್ತಿ ಬಲ್ಗೈ ಮೇಲಿರೋ ಆಪಲ್ ನ ಹೊಡಿತಾಳೆ ಅವರಿಗೆ ಭಯ ಶುರುವಾಗುತ್ತೆ ಈಗ ಹೇಳಿ ತಲೆ ಮೇಲಿರೋದು ಇರೋದ್ ಹೊಡಿತೀನ ಕೈ ಮೇಲಿರೋದು ಹೊಡಿತೀನ ಅಂತ ಕೇಳ್ತಾಳೆ ಆಗ ಅವರು ಅದಕ್ಕೆ ಕೈ ಮೇಲಿರೋ ಆಪಲ್ ಅಂತ ಹೇಳಿದಾಗ ಇವಳು ತಲೆ ಮೇಲೆ ಇರೋ ಹೊಡಿತಾಳೆ ಅವರಿಗೆ ಭಯ ಜಾಸ್ತಿ ಆಗತ್ತೆ ಆಗ ಕೀರ್ತಿ ಈಗ ಹೇಳಿ ನಾನ್ ನಿಮ್ಗೆ ತಲೆಗೆ ಗುಂಡ್ ಹೊಡಿತೀನ ಅಥವಾ ಎದೆಗೆ ಗುಂಡು ಹೊಡಿತೀನ ಅಂತ ಅವರಿಗೆ ಭಯ ಆಗಿ ಕಿರ್ಚ್ಕೊಳಕ್ ಶುರು ಮಾಡ್ತಾರೆ ಯಾರಾದ್ರೂ ಇದೀರಾ ಇಲ್ಲಿ ನನ್ನನ್ನು ಕಾಪಾಡಿ ಈ ಹುಡುಗಿ ನನ್ನನ್ನ ಸಾಯಿಸ್ತಾ ಇದ್ದಾಳೆ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೋತಾಳೆ ಆದ್ರೂ ಕೀರ್ತಿ ಶೂಟ್ ಮಾಡಕ್ ಹೋಗ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ವೈಷ್ಣವ್ ಬಂದ್ಬಿಡ್ತಾನೆ ವೈಷ್ಣವ್ ಬಂದು ಕೀರ್ತಿ ಕೈಯಲ್ಲಿರೋ ಗನ್ ನ ಕಿತ್ಕೊಂಡು ಆ ಜ್ಯೋತಿಷಿಗಳನ್ನ ಬಿಡಿಸ್ತಾ ಇರ್ತಾನೆ ಆಗ ಅಲ್ಲಿಗೆ ಕೀರ್ತಿ ಬಂದು ಏನ್ ಮಾಡ್ತಾ ವೈಶ್ ನಾನು ನೀನು ಒಟ್ಟಿಗೆ ಬಾಳಲ್ಲ ಅಂತ ಹೇಳಿದ್ನು ಇವ್ನ ಇವತ್ತು ಸುಮ್ನೆ ಬಿಡಲ್ಲ ಅಂತ ಹೇಳ್ತಾಳೆ ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ ಕೀರ್ತಿ ಅಂತ ವೈಷ್ಣವ್ ಹೇಳ್ತಿದ್ರು ಆಗ್ಲೂ ಕೀರ್ತಿ ಹೇಳಿದ್ ಮತ್ ಕೇಳ್ದೆ ಇದ್ದಾಗ ವೈಷ್ಣವ್ ಅವಳ ಮೇಲೆ ಕೈ ಎತ್ತಿ ಹೆದರ್ಸ್ತಾನೆ ಅಲ್ಲಿಗೆ ಆ ಸೀನ್ ಅಲ್ಲಿಗೆ ಕಟ್ ಮಾಡ್ತಾರೆ ಈ ಕಡೆ ಸುನಂದ ಮನೆಯಲ್ಲಿ ವಿಡಿಯೋ ಕಾಲ್ ಅಲ್ಲಿದ್ದ ಭಾಗ್ಯಂಗೆ ಸುನಂದ ಕೇಳ್ತಾಳೆ ಏನೇ ನನಗ್ ಜೋರ್ ಮಾಡ್ತಾ ಇದ್ಯಾ ಅಂದ್ರೆ ಇವಳು ಹೇಳಿದಲ್ಲ ಸರಿನಾ ಗಂಡನ್ ಮನೆ ಬಿಟ್ಟು ತೌರ್ ಮನೆಗೆ ಬರ್ತೀನಿ ಅಂತಿದ್ದಾಳಲ್ಲ ಇವಳಿಗೇನ್ ಹೇಳಬೇಕು ನಾನು ಅಂತ ಸುನಂದ ಭಾಗ್ಯಂಗ್ ಕೇಳ್ತಾ ಇರ್ತಾಳೆ ಎಷ್ಟು ಅವಳಿಗೆ ಗಂಡನ್ ಮನೆ ಬಿಟ್ಟು ಬರ್ತೀನಿ ಅಂತಾಳಲ್ಲ ನೀನ್ ಹಾಗೆ ಮಾಡ್ತೀಯ ಭಾಗ್ಯ ಅಂತ ಸುನಂದ ಕೇಳಿದಾಗ ಭಾಗ್ಯ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಳೆ ನಾನು ಹಂಗ್ ಮಾಡೋದಿಲ್ಲ ನೀನ್ ಹೇಳ್ದಲ್ಲ ಬಾಯಿಗೆ ಅಕ್ಕಿ ಕಾಳು ಬಿದ್ಮೇಲೆ ಮನೆಯಿಂದ ಆಚೆ ಬರ್ಬೇಕು ಅಂತ ನೀನ್ ಹೇಳದ್ಯಲ್ಲ ನಾನ್ ಹಂಗೆ ಇರ್ತೀನಿ ನನ್ಗೆ ಏನೇ ಕಷ್ಟ ಬರ್ಲಿ ಏನೇ ಬರ್ಲಿ ನಾನ್ ಇಲ್ಲೇ ಇದ್ದು ಸಾಯ್ತೀನಿ ಆದ್ರೆ ನನ್ ಲಡ್ಡುಗೆ ಹಾಗಾಗಕ್ಕೆ ನಾನ್ ಬಿಡೋದಿಲ್ಲ ನನ್ ಲಡ್ಡು ಹೋಗಿದ್ ಮನೇಲಿ ಏನಾರು ಆತರ ಪ್ರಾಬ್ಲಮ್ ಇದ್ರೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಹಾಗೆ ಅವಳಿಗೆ ಅಂತ ಪರಿಸ್ಥಿತಿನೇ ಬರಲ್ಲ ಯಾಕಂದ್ರೆ ನಾನೇ ಅವಳಿಗೆ ಚೆನ್ನಾಗಿರೋ ಹುಡ್ಗನ್ ನೋಡಿ ಮದುವೆ ಮಾಡಿಸ್ತೀನಿ ಹಂಗೂ ಏನಾದ್ರು ಅವ್ಳು ಗ್ರಾಚಾರ ಕೆಟ್ಟು ಆದ್ರೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಭಾಗ್ಯ ಖಡಕ್ಕಾಗಿ ಅವ್ರ ಅಮ್ಮಂಗೆ ಹೇಳ್ತಾಳೆ ಹಾಗೆ ಇದು ಅವಳ ಅಪ್ಪನ್ ಮನೆ ಅವಳಿಗೆ ಇಲ್ಲಿರೋ ರೈಟ್ಸ್ ಎಲ್ಲ ಇದೆ ನೀನ್ ಅವಳಿಗೆ ಜೋರ್ ಮಾಡಬೇಡ ಅನ್ನೋ ರೀತಿ ಭಾಗ್ಯ ವಾರ್ನಿಂಗ್ ಕೊಡ್ತಾಳೆ ಅವರ ಅಮ್ಮಂಗೆ ಹಾಗೆ ತಂಗಿ ಪೂಜಂಗು ಬೈತಾಳೆ ನೀನಲ್ಲಿ ನಿಂತ್ಕೊಂಡು ಏನ್ ಪಿಕ್ಚರ್ ನೋಡ್ತಾ ಇದ್ಯಾ ಲಡ್ಡು ಚಳಿಯಿಂದ ನಡ್ಕ್ತಾ ಇದ್ದಾಳೆ ಹೋಗಿ ಟವಲ್ ತಗೊಂಬಾ ಅಂತ ಹೇಳ್ತಾಳೆ ಆಗ ಪೂಜಾ ಹೋಗಕ್ ಹೋಗ್ತಾಳೆ ಅಷ್ಟೊತ್ತಿಗೆ ಪೂಜನ್ ಅಪ್ಪನೇ ಹೋಗಿ ಟವಲ್ ತಗೊಂಡ್ ಬಂದು ಲಡ್ಡುಗೆ ಇರ್ತಾರೆ ಆಗ ಲಕ್ಷ್ಮಿ ಏನಾಯ್ತು ದೊಡ್ಡಪ್ಪ ಅಂತ ಕೇಳ್ತಾಳೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ ಅನ್ನೋದು ಒಂದೇ ನೋವು ಅಂತ ಹೇಳಿ ಅಳ್ತಾರೆ ಆ ಎಮೋಷನಲ್ ಮೂಮೆಂಟ್ ನೋಡಿ ಭಾಗ್ಯಂಗೂ ಅಳು ಬರ್ತಾ ಇರತ್ತೆ ಸುನಂದ ಒಳಗೊಳಗೆ ಬೈಕೋತಾ ಇರ್ತಾಳೆ ಆ ಸೀನ್ ಅಲ್ಲಿಗೆ ಕಟ್ ಮಾಡ್ತಾರೆ ಈ ಕಡೆ ಮತ್ತೆ ವೈಷ್ಣವ್ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಕತೆ ಅಂತ ಕೀರ್ತಿಗೆ ಜೋರ್ ಮಾಡ್ತಾನೆ ವೈಷ್ಣವ್ ಮತ್ತೆ ಅವರಿಗೆಷ್ಟು ಧೈರ್ಯ ನಾವಿಬ್ರು ಮದ್ವೆ ಆಗಲ್ಲ ಅಂತ ಹೇಳಿದ್ರಲ್ವಾ ಅಂತ ಕೀರ್ತಿ ಹೇಳ್ತಾಳೆ ಅದಕ್ಕೆ ವೈಷ್ಣವ್ ನೀನೆ ತಾನೇ ಕರ್ದು ಕರ್ದು ಶಾಸ್ತ್ರ ಹೇಳಿಕೊಂಡಿದ್ದು ಪಾಪ ಜನ ಅವರು ಏನೋ ಅವ್ರ ಲೈಫ್ ನ ಹೇಗೋ ಲೀಡ್ ಮಾಡ್ತಾ ಇರ್ತಾರೆ ನಮ್ಕ ಇದ್ರೆ ಕೇಳ್ಬೇಕು ಇಲ್ಲ ಅಂದ್ರೆ ಬಿಟ್ಟಾಕ್ ಬಿಡಬೇಕು ಬಿಟ್ಬಿಟ್ಟು ಅವ್ರನ್ನ ಸಾಯ್ಸಕ್ಕೆ ಹೋಗಿದ್ಯಲ್ಲ ನನ್ ಕೋಪ ಇರ್ತಾ ಇದೆ ಅಂತ ವೈಷ್ಣವ್ ಹೇಳ್ತಾನೆ ನೀನ್ ಶಾಸ್ತ್ರ ಕೇಳದ್ಮೇಲೆ ಅದನ್ನ ರಿಸೀವ್ ಮಾಡ್ಕೊಳಕ್ ಶಕ್ತಿ ಬೇಕು ನಿನ್ಗೆ ಅಂತ ವೈಷ್ಣವ್ ಹೇಳಿದಾಗ ನಮ್ ಲವ್ ಬಗ್ಗೆ ಯಾರಾದ್ರೂ ಈ ತರ ನೆಗೆಟಿವ್ ಆಗಿ ಹೇಳಿದ್ರೆ ಸಿಟ್ ಸೀಟ್ ಬರುತ್ತಷ್ಟೇ ಅಂತ ಮತ್ತೆ ಕೋಪ ಮಾಡ್ಕೊಳ್ತಾಳೆ ಕೀರ್ತಿ ಆಗ ವೈಷ್ಣವು ನೀನೀಗ ಸುಮ್ನೆ ಇದ್ರೆ ಸರಿ ನನ್ ಸೀಟ್ ನೆತ್ತಿಗೇರ್ತಾ ಇದೆ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ವೈಷ್ಣವ್ ಹೇಳ್ತಾನೆ ಆಗ ಜ್ಯೋತಿಷಿ ಇದ್ದವರು ಸದ್ಯ ನೀನ್ ಬಂದ್ಯಲ್ಲ ಇಲ್ದಿರೇ ನನ್ನನ್ನ ಸಾಯಿಸೇ ಬಿಡ್ತಾ ಇದ್ಲು ಯಮ್ಮ ನಾನು ಏನಾಗ್ತಿದ್ನೋ ಏನೋ ಅಂತ ಭಯ ಪಡ್ಕೊಂಡು ಹೇಳ್ತಾರೆ ಆಗ ಆಗ ವೈಷ್ಣವ್ ಹೇಳ್ತಾನೆ ಸಾರಿ ಸರ್ ಇದನ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳಿ ದುಡ್ಡು ಕೊಡಕ್ ಹೋಗ್ತಾನೆ ಆಗ ಆ ಜ್ಯೋತಿಷಿ ನನ್ಗೆ ದುಡ್ಡೆಲ್ಲ ಬೇಡ ನಾನು ದುಡ್ಡಿಗೋಸ್ಕರ ಇದನ್ನೆಲ್ಲ ಹೇಳೋದಿಲ್ಲ ನೀವು ಬೊಂಬೆ ಇಟ್ಕೊಂಡಿದ್ದ ಆಧಾರದ ಮೇಲೆ ನನ್ಗೆ ಆ ದೇವ್ರ ಏನ್ ನುಡಿಸ್ತಾನೋ ಅದನ್ನ ಹೇಳ್ತೀನಿ ಅಷ್ಟೇ ಈಗ ನನ್ಗೆ ನನ್ನ ಕೆಲ್ಸದ ಮೇಲೆ ಅನುಮಾನ ಬರ್ತಾ ಇದೆ ಹಾಗಾಗಿದೆ ಇವತ್ತಿನ ಸಿಚುಯೇಶನ್ ಅಂತ ಜ್ಯೋತಿಷಿ ಹೇಳ್ತಾರೆ ಹಾಗೆ ಈ ಮದುವೆ ಜೀವನ ಸಂಗತಿ ಎಲ್ಲ ದೇವ್ರಿಗೆ ಬಿಟ್ಟಿರೋದು ನಾವು ಹುಡ್ತಾನೆ ಎಲ್ಲ ನಿರ್ಧಾರ ಆಗ್ಬಿಟ್ಟಿರತ್ತೆ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತಾರೆ ಆಗ ವೈಷ್ಣವ್ ಇರ್ಲಿ ಸರ್ ಇದನ್ನ ಇಟ್ಕೊಳ್ಳಿ ಅಂತ ಹೇಳಿದಾಗ್ಲೂ ಬೇಡ ನಾನು ಬರ್ತೀನಿ ಅಂತ ಹೇಳಿ ಕೈ ಮುಗ್ದು ಅಲ್ಲಿಂದ ಹೊರಟೋಗ್ತಾರೆ ಅವ್ರು ಹೋದ್ಮೇಲೆ ವೈಷ್ಣವ್ ಕೀರ್ತಿಗೆ ಹೇಳ್ತಾನೆ ನೋಡದ್ಯ ಎಲ್ಲರೂ ದುಡ್ಡಿಗೋಸ್ಕರನೇ ಈ ರೀತಿ ಮಾಡಲ್ಲ ಅವ್ರ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರು ದಿಸ್ ಇಸ್ ಟೂ ಮಚ್ ಕೀರ್ತಿ ಅಂತ ವೈಷ್ಣವ್ ಹೇಳ್ತಾನೆ ಇದನ್ನೆಲ್ಲ ನೋಡಿ ಕೀರ್ತಿ ಬ್ರೇಕ್ ಡೌನ್ ಆಗ್ತಾಳೆ ಅಲ್ಲೇ ಕುತ್ಕೊಂಡು ಜೋರಾಗಿ ಅಳಗ್ ಶುರು ಮಾಡ್ತಾಳೆ ವೈಷ್ಣವ ಆಗ ಕೀರ್ತಿಗೆ ಸಮಾಧಾನ ಮಾಡ್ತಾನೆ ಆಗ ಕೀರ್ತಿ ನಿನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ವೈಶ್ ನೀನು ನನ್ನವನು ನೀನು ಯಾವಾಗಲೂ ನನ್ನ ಜೊತೆನೆ ಇರಬೇಕು ಅಂತ ಕೀರ್ತಿ ಹೇಳ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ನಮ್ದೇನು ಹಳೆ ಬಾಲಿವುಡ್ ಮೂವಿ ಈ ವಿಲನ್ ಬರೋದ್ಕೆ ನಮ್ಮಿಬ್ಬರು ಮನೇಲೂ ಎಲ್ಲರೂ ಒಪ್ಪಿದ್ದಾರೆ ಮದ್ವೆನೂ ಆಗ್ತೀವಿ ಯಾಕೆ ನೀನು ಇಷ್ಟೊಂದು ಭಯ ಯಾಕೆ ಪಟ್ಕೊಂತೀಯಾ ನಾವಿಬ್ಬರು ಯಾವಾಗಲೂ ಜೊತೇಲಿ ಇದ್ದೇ ಇರ್ತೀವಿ ನನಗೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಆಗಲ್ಲ ಕೀರ್ತಿ ಅಂತ ಹೇಳಿ ವೈಷ್ಣವ್ ಕೀರ್ತಿನ ತಪ್ಕೊತಾನೆ ಅಲ್ಲಿಗೆ ಹಸಿನ ಕಟ್ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಮಾರ್ಕೆಟ್ ಅಲ್ಲಿ ಓಡಾಡ್ತಾ ಇರ್ತಾಳೆ ತರಕಾರಿ ಬೆಲೆ ಎಲ್ಲ ಕೇಳಿಕೊಂಡು ಕಡಿಮೆ ಕೊಡಿ ಅಂತ ಹೇಳಿ ಅಂಗಡಿಗೆ ಕಡಿಮೆ ಬೇಕು ಅಂತೆಲ್ಲ ಚೌಕಾಸಿ ಮಾಡ್ತಾ ಇರ್ತಾಳೆ ಆಗ ಅಲ್ಲಿ ಇದ್ದವರೆಲ್ಲ ಮಾತಾಡ್ಕೊತಾ ಇರ್ತಾರೆ ಇದೇ ಹುಡುಗಿ ಅಲ್ವಾ ವಿಡಿಯೋದಲ್ಲಿ ನೋಡಿದ್ದು ಯಾರೋ ದುಡ್ಡಿರೋ ಹುಡುಗ ಅದಕ್ಕೆ ಬಿದ್ದಿರಬೇಕು ಅಂತ ಎಲ್ಲರೂ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಲಕ್ಷ್ಮಿ ಬೇಜಾರ್ ಮಾಡ್ಕೊತಾಳೆ ಆಗ ಆ ಸೊಪ್ಪಿನ ಅಂಗಡಿಯವರು ನೀನು ಹುಡುಗಿ ಹುಡುಗಿಯಮ್ಮ ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದಾಗ ನನ್ಗೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕೆ ಪುರ್ಸೋತ ಎಲ್ಲಿದೆ ಅಣ್ಣ ಅಂತ ಹೇಳಿ ಸೊಪ್ಪು ತಗೊಂಡು ಹೊಡ್ತಾಳೆ ಆಗೊಳ್ಗೊಂದು ಫೋನ್ ಬರುತ್ತೆ ಎಲ್ಲಿದೆ ಲಕ್ಷ್ಮಿ ಬೇಗ ಬಾ ಅಂಗಡಿ ಹತ್ರ ಬೇಗ ಬಾ ಅಂದಾಗ ಯಾರು ಗೋಪಾಲಣ್ಣನ ಕೇಳ್ತಾಳೆ ಅವರು ನಾನು ಯಾರು ಅಂತ ಹೇಳೋದಿಲ್ಲ ನೀನು ಈಗಲೇ ಬೇಗ ಬಾ ದೊಡ್ಡ ಅನಾಹುತ ಆಗಿದೆ ಅಂತ ಹೇಳ್ತಾರೆ ಲಕ್ಷ್ಮಿ ಫೋನ್ ಕಟ್ ಮಾಡಿಬಿಟ್ಟು ಅಂಗಡಿ ಕಡೆ ಹೋಗ್ತಾಳೆ ಆಸಿನಲ್ಲಿಗೆ ಕಟ್ ಮಾಡಿದ್ರೆ ಈ ಕಡೆ ಕುಸುಮ ಕಾರುಣ್ಯ ಅವ್ರ ಮನೆಗೆ ಆಟೋದಲ್ಲಿ ಬಂದ್ ಮನೆ ಹತ್ರ ಬರ್ತಾಳೆ ಮನೆ ಮುಂದೆ ಒಂದ್ ರಂಗೋಲಿ ಇಲ್ಲ ಒಂದ್ ತುಳಸಿ ಗಿಡ ಇಲ್ಲ ಅಂತ ಅಂದ್ಕೊಂಡು ಬೈಕೊಂಡು ಮನೆ ಒಳಗಡೆ ಬರ್ತಾಳೆ ಡೋರ್ ಬೆಲ್ ಮಾಡಿ ಬರ್ತಾಳೆ ಹತ್ರ ಕೆಲ್ಸದಮ್ಮ ಬರ್ತಾರೆ ಎಲ್ಲಿ ನಿನ್ನ ಯಜಮಾನಮ್ಮ ಕರಿ ಅಂತ ಕುಸುಮಾ ಹೇಳಿದಾಗ ಕರಿತೀನಿ ಇಲ್ಲೇ ಇರಿ ಅಂತ ಹೇಳಿದಾಗ ನಾನು ಹೊಸಲ ಹತ್ರ ನಿಂತಿದ್ದೀನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಕೊಟ್ಟಿಲ್ವಾ ನಿನ್ನ ಯಜಮಾನಮ್ಮ ಅಂತ ಹೇಳಿ ಆ ಕೆಲಸದಮ್ಮನಿಗೆ ಕುಸ್ಮ ಜೋರ್ ಮಾಡ್ತಾಳೆ ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಕೆಲಸದಮ್ಮ ಅವ್ರನ್ನ ಸೋಫಾ ಮೇಲೆ ಕೂರಿಸಿ ಕಾರುಣ್ಯನ ಕರ್ಕೊಂಡ್ ಬರ್ತಾಳೆ ಕಾರುಣ್ಯ ಆಗಷ್ಟೇ ಎದ್ದು ನೈಟಿಯಲ್ಲೇ ಇಳಿದು ಬರ್ತಾ ಇರ್ತಾಳೆ ಇವಳಿಗೆ ನೋಡಿ ಒಂಥರ ಅನ್ಸುತ್ತೆ ಕುಸುಮಂಗೆ ಆಗ ಕಾರುಣ್ಯ ಏನು ಇಷ್ಟ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಬೆಳಗ್ಗೆ ನಾ ಹತ್ತುವರೆ ಆಯ್ತು ಇನ್ನೊಂದ್ ತಾಸು ಹೋದ್ರೆ ಮಧ್ಯಾಹ್ನ ಆಗ್ಬಿಡತ್ತೆ ಅಂತ ಕುಸುಮ ಹೇಳ್ತಾಳೆ ನಾನ್ ನಿನ್ನೆ ಒಂದ್ ರಾತ್ರಿ ಪಾರ್ಟಿಗೆ ಹೋಗಿದ್ದೆ ಲೇಟ್ ಆಯ್ತು ಬರೋದು ಅದಕ್ಕೆ ಲೇಟ್ ಆಯ್ತು ಎದೋದು ಅಂತ ಕಾರುಣ್ಯ ಹೇಳ್ತಾಳೆ ಆಗ ಕುಸ್ಮಾ ಸರಿ ಮಗಳು ಏನು ಇನ್ನು ಮಲಗೆ ಇದ್ದಾಳ ಅಂತ ಕೇಳಿದಾಗ ಇಲ್ಲ ಅವಳು ಬೇಗ ಎದ್ ಅಂತ ಕಾರುಣ್ಯ ಹೇಳ್ತಾಳೆ ಬೇಗ ಅಂದ್ರೆ ಎಷ್ಟೊತ್ತಿಗೋ ಅಂತ ಕುಸ್ಮಾ ಕೇಳಿದಾಗ ಅವಳು ಏಳು ಏಳುವರೆಗೆಲ್ಲ ವರೆಗೆಲ್ಲ ಅಂತ ಕಾರುಣ್ಯ ಹೇಳ್ತಾಳೆ ಸರಿ ನಾನು ಅವಳು ನೋಡಕ್ಕೆ ಬಂದೆ ಸ್ವಲ್ಪ ಕರಿತೀರಾ ಅಂತ ಕುಸ್ಮಾ ಕೇಳ್ತಾಳೆ ಬೇಬಿ ಬೇಬಿ ಅಂತ ಕಾರುಣ್ಯ ಕೀರ್ತಿನ ಕರಿತಾಳೆ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ ಮಮ್ಮಿ ಏನಕ್ಕೆ ಅಂತ ಕೀರ್ತಿ ಮೇಲಿಂದನೆ ಕೇಳ್ತಾಳೆ ಕುಸುಮ ಆಂಟಿ ಬಂದಿದ್ದಾರೆ ಬೇಗ ಬಾ ಅಂತ ಕರೆದಾಗ ಕುಸುಮ ಆಂಟಿನ ಬಂದೇ ಬಂದೆ ಅಂದ್ಕೊಂಡು ಓಡಿಕೊಂಡು ಕೀರ್ತಿ ಬರ್ತಾಳೆ ವರ್ಕೌಟ್ ಮಾಡ್ತಿರೋ ಡ್ರೆಸ್ ಅಲ್ಲೇ ಬಂದು ಸೋಫಾ ಮೇಲೆ ಕೂರ್ತಾಳೆ ಹಾಯ್ ಆಂಟಿ ಅಂತೆಲ್ಲ ವಿಶ್ ಮಾಡ್ತಾಳೆ ಕುಸುಮಂಗೆ ಕೀರ್ತಿ ಡ್ರೆಸ್ ಅವಳು ಅವತಾರ ಎಲ್ಲ ನೋಡಿ ಒಂಥರ ಅನ್ಸುತ್ತೆ ಹಾಗೆ ನೋಡ್ತಾ ಕುತ್ಕೊಂಡ್ಬಿಡ್ತಾಳೆ ಅಲ್ಲಿಗೆ ಆ ಸೀನಾ ಕಟ್ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಮಾರ್ಕೆಟ್ ಇಂದ ಓಡೋಡಿ ಬರ್ತಾಳೆ ಅಂಗಡಿ ಹತ್ರ ಏನಾಯ್ತಪ್ಪ ಸೀನಣ್ಣ ಯಾರ ಹತ್ರ ಗಲಾಟೆ ಮಾಡ್ಕೊಂಡ್ಬಿಟ್ನಾ ಏನಾಯ್ತು ಅಂತ ಓಡೋಡಿ ಬಂದು ನೋಡಿದ್ರೆ ಅಂಗಡಿ ತುಂಬಾ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿರ್ತಾರೆ ಆ ನಿತಿನ್ ಕಡೆಯವರು ಲಕ್ಷ್ಮಿ ಶಾಪಿಂಗ್ ಸೆಂಟರ್ ಶೀಘ್ರದಲ್ಲೇ ಓಪನ್ ಆಗುತ್ತೆ ಅನ್ನೋ ತರ ಬೋರ್ಡ್ ಇರತ್ತೆ ಅದರಲ್ಲಿ ಸೀನಣ್ಣ ಬಂದು ಲಕ್ಷ್ಮಿ ಹತ್ರ ಕೇಳ್ತಾರೆ ಏನಮ್ಮ ಬಂದಿರೋದು ಆ ಕದಿಮಂಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ ಅಂತ ಹೇಳಿದಾಗ ಆಗ ಲಕ್ಷ್ಮಿನೂ ಸಿಟ್ ಮಾಡ್ಕೊಂಡು ಆ ಹಚ್ಚಿರೋ ಸ್ಟಿಕ್ಕರ್ ಕಿತ್ತಾಕಿ ಕಿತ್ ಅವನಿಗೆ ಇಷ್ಟು ಮಾಡಿದ್ರು ಇನ್ನು ಬುದ್ಧಿ ಬಂದಿಲ್ವಲ್ಲ ಇನ್ನು ಏನ್ ಮಾಡೋದು ಅವನಿಗೆ ಇನ್ನ ಬಿಡಬಾರ್ದು ಅವನ್ನ ಅಂತ ಲಕ್ಷ್ಮಿ ಹೇಳ್ತಿರ್ತಾಳೆ ಅಲ್ಲಿ ಎಲ್ಲ ಲಕ್ಷ್ಮಿ ಇನ್ನೊಂದ್ಸಲಿ ಅವ್ನು ಬಂದ್ರೆ ಸರಿಯಾಗಿ ಮಾಡು ಅಂತಾನು ಅಲ್ಲಿ ಇದ್ದವರು ಎಲ್ಲ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಆಟೋದಲ್ಲಿ ಅನೌನ್ಸ್ ಮಾಡಿಕೊಂಡು ಕೇಳ್ರಪ್ಪ ಕೇಳಿ ಅಂತ ಬರ್ತಾ ಇರತ್ತೆ ಎಲ್ರು ಅಲ್ಲಿ ನೋಡಿದಾಗ ಅಲ್ಲಿ ಒಂದು ಆಟೋದಲ್ಲಿ ಅನೌನ್ಸ್ಮೆಂಟ್ ಬರ್ತಾ ಇರತ್ತೆ ಹಿಂದ್ಗಡೆ ನಿತಿನ್ ಕಾರು ನಿತಿನ್ ಕಡೆಯವರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಾ ಇರ್ತಾರೆ ಅವನ ನೋಡಿ ಲಕ್ಷ್ಮಿ ಶಾಕ್ ಆಗಿ ನಿಲ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾರೆ ಸೋಮವಾರದ ಸಂಚಿಕೆ ಜೊತೆ ಮತ್ತೆ ಬರ್ತೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ